ಕೋವಿಡ್ ಮುಗಿದ ನಂತರ ಮಾಡುವಂತ ವರ್ಷವಾಗಿರೋದ್ರಿಂದ ಎಲ್ಲ ಒಂದು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಕೂಡ ಒಂದು ತಿಂಗಳ ವಿಳಂಬವಾಗಿ ನಡೀತಾ ಇದೆ. ಸಾಮಾನ್ಯವಾಗಿ ನಮ್ಮದು ಮಾರ್ಚ್ ಏಪ್ರಿಲ್ ಅಲ್ಲಿ ನಡೆಯುವಂಥ ಪರೀಕ್ಷೆ ಏಪ್ರಿಲ್ ಮೇ ನಲ್ಲಿ ನಡೀತಾ ಇದೆ. ಸೊ ಎವಾಲ್ಯೂಯೇಷನ್ ಎಲ್ಲವೂ ಕೂಡ ಒಂದು ತಿಂಗಳು ಆಬ್ವಿಯಸ್ಲಿ ಸ್ವಲ್ಪ ವಿಳಂಬ ಆಗುತ್ತದೆ. ಸೊ ಆದಷ್ಟು ಬೇಗನೆ ನಮ್ಮ ಮಕ್ಕಳು ನಮ್ಮ ವಿದ್ಯಾರ್ಥಿಗಳು ಹೈಯರ್ ಎಜುಕೇಷನ್ಗೆ ಹೋಗಬೇಕಲ್ಲ, ಆ ದೃಷ್ಟಿಯಿಂದ ಮ್ಯಾಕ್ಸಿಮಮ್ ಸೆಂಟರ್ಸ್ ಮಾಡಿಕೊಂಡು ಎವಾಲ್ಯೂಯೇಷನ್ ಮಾಡೋದು, ರಿಎವಾಲ್ಯೂಯೇಷನ್ ಮಾಡೋದು, ಅವ್ರ ಮಾರ್ಕ್ ಸ್ಟೇಟ್ಮೆಂಟ್ಸನ್ನು ಅಪ್ಡೇಟ್ ಮಾಡುವಂಥದ್ದು ಎಲ್ಲ ಪ್ರಕ್ರಿಯೆಯಲ್ಲಿಯೂ ಕೂಡ ಒಂದು ತ್ವರಿತ ಮಾಡಿಸಿ ಅವರಿಗೆ ಅನುಕೂಲ ಮಾಡಬೇಕೆನ್ನುವಂಥ ಉದ್ದೇಶ ನಮಗೆ. ಈಗ ಮೌಲ್ಯಮಾಪನ ಈಗ 18ನೇ ತಾರೀಕಿಗೆ ಪರೀಕ್ಷೆ ಕೊನೆಯ ಪರೀಕ್ಷೆ ಆಗಿರುತ್ತೆ. 19 ಮತ್ತು 20 ಯಾವುದೇ ಮೌಲ್ಯಮಾಪನ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ರಿಜಿಸ್ಟರ್ಡ್ ಇನ್ಶೋರ್ಡ್ ಪಾರ್ಸೆಲ್ಗಳು ಎಲ್ಲವೂ ಆ ಸಂಬಂಧಪಟ್ಟ ಮೌಲ್ಯಮಾಪನ ಕೇಂದ್ರಕ್ಕೆ ತಲುಪಬೇಕು. 2-3 ಡೇಸ್ ಆಗುತ್ತೆ. ಅದು ಬಂದ ತಕ್ಷಣವೇ ಅಥವಾ ಮೊಟ್ಟ ಮೊದಲೇ ಪ್ರಾರಂಭ ಆಗಿರ್ತಕ್ಕಂಥ ಪರೀಕ್ಷೆಗಳ ಉತ್ತರ ಪತ್ರಿಕೆಗಳನ್ನು ಪ್ರಾರಂಭ ಮಾಡಲಿಕ್ಕೆ ನಾವು ವಿಚಾರ ಮಾಡ್ತಾ ಇದ್ದೀವಿ. ಸೊ ಆ ಎವಾಲ್ಯೂಯೇಷನ್ ಸೆಂಟರ್ಗಳು ಈಗ 81 ಮೌಲ್ಯಮಾಪನ ಕೇಂದ್ರಗಳನ್ನು ನಾವು ಗುರುತಿಸಿಕೊಂಡು ಹೋದ ವರ್ಷಕ್ಕಿಂತ ಹೆಚ್ಚು ಮೌಲ್ಯಮಾಪಕರನ್ನು ಗುರುತಿಸಿಕೊಂಡು ಬೇಗನೆ ಮೌಲ್ಯಮಾಪನಗಳನ್ನು ಮಾಡಲಿಕ್ಕೆ ಎಲ್ಲ ರೀತಿಯ ಪ್ಲ್ಯಾನಿಂಗ್ ಮಾಡ್ಕೊಳ್ತಾ ಇದ್ದೀವಿ. ಇಟ್ ಡಿಪೆಂಡ್ಸ್, ನಡುವಿನಲ್ಲಿ ಏನಾದರೂ ಅನಿವಾರ್ಯ ರಜೆಗಳು ಏನಾದರೂ ಬಂದರೆ ಆ ರಜೆಯನ್ನು ಬಿಡಬೇಕು. ಈಗ ಬೇರೆ ಬೇರೆ ಪರೀಕ್ಷೆಗಳು ಬಂದರೆ ಆ ಕೇಂದ್ರದಲ್ಲಿ ಪರೀಕ್ಷೆ ನಡೆದರೆ ಅಲ್ಲಿ ಮೌಲ್ಯಮಾಪನ ಮಾಡಕ್ಕೆ ಬರುವುದಿಲ್ಲ, ಆ ಗ್ಯಾಪ್ ಇರುತ್ತದೆ. ಸೊ ಆ ಕ್ಯಾಲೆಂಡರ್ ಆಫ್ ಇವೆಂಟ್ಸನ್ನು ನೋಡಿಕೊಂಡೇ ನಾವು ಪ್ಲ್ಯಾನ್ ಮಾಡಬೇಕಾಗ್ತದೆ. ಸೊ ಮೇ 20 ನಂತರ ನಾವು ಮೌಲ್ಯಮಾಪನವನ್ನು ಪ್ರಾರಂಭ ಮಾಡುವ ಸಾಧ್ಯತೆಗಳಿವೆ. ಆ್ಯಂಡ್ ಒಂದು ಮಿನಿಮಮ್ ಒಂದು ಜೂನ್ ಅಂದಾಜು ಹೇಳ್ತಾ ಇದ್ದೀವಿ, June 15 ನಾವು ಮೌಲ್ಯಮಾಪನವನ್ನು ಒದಗಿಸಿ ಮಕ್ಕಳಿಗೆ ಸ್ಕ್ಯಾನ್ಡ್ ಕಾಪಿಯನ್ನು ಒದಗಿಸುವಂಥ ವ್ಯವಸ್ಥೆ, ಆಮೇಲೆ ಸ್ಕ್ಯಾನಿಂಗ್ ಪ್ರೋಸೆಸ್ ಇದೆ, ಮಾಪನ ಮಾಡಿರ್ತಕ್ಕಂಥ ಉತ್ತರ ಪತ್ರಿಕೆಗಳನ್ನ ಸ್ಕ್ಯಾನಿಂಗ್ ಮಾಡಿ ಅಪ್ಲೋಡ್ ಮಾಡಬೇಕು, ಮಾಡಿ ಇಟ್ಕೋಬೇಕು. ಯಾರು ಅಪ್ಲೈ ಮಾಡ್ತಾರೋ ಅವರಿಗೆ ಅದನ್ನು ಮಾಹಿತಿಯನ್ನು ಒದಗಿಸಬೇಕು. ಅದರಲ್ಲಿ ವ್ಯತ್ಯಾಸಗಳು ಮಕ್ಕಳು ಕಂಡು ಬಂದರೆ ಅವರು ಅಪ್ಲೈ ಮಾಡ್ತಾರೆ. ಸೊ ರೀಟೋಟ್ಲಿಂಗ್ ಮಾಡ್ತೀವಿ, ಆಮೇಲೆ ರೀಎವಾಲ್ಯೂಯೇಷನ್ ಮಾಡ್ತೀವಿ. ಸೊ ಇದು ಆ್ಯಸ್ ಟುಗೆದರ್ ಆ್ಯಸ್ ಅನ್ ಮೆನ್ ಇನ್ನೊಂದು ಪ್ರಾಸೆಸ್ ಥರನೇ, ಇದೊಂದು 20 ಡೇಸ್, ಅದೊಂದು 20 ಡೇಸ್. ಸೊ June 1 ಖಂಡಿತ ಈ ವರ್ಷ ಸಮಯ ತಗೊಳ್ಳುತ್ತದೆ, ನಿರೀಕ್ಷೆ ಮಾಡಬೇಕು. ನಾವು ಅಷ್ಟು ಬೇಗನೆ ಮಾಡಬೇಕಂತ ನಿರೀಕ್ಷೆ ಮಾಡ್ತಾ ಇದ್ದೀವಿ. 5-10 ಡೇಸ್ ಇಫ್ ಇಲ್ಲ, ಎಕ್ಸಾಕ್ಟ್ ಡೇಟ್ಸ್ ನಾವು ಯಾರು ಕೂಡ ವಿಚಾರ ಮಾಡೋಕ್ಕಾಗಲ್ಲ, ಸ್ಪೆಸಿಫಿಕ್ ಆಗಿ ಹೇಳೋಕ್ಕಾಗೋದಿಲ್ಲ, ಬಟ್ ಅಪ್ರಾಕ್ಸಿಮೇಟ್ಲಿ ವಿ ವಿಲ್ ಟ್ರೈ ಟು ಡೂ ದಟ್ ಬೈ ದಿ ಎಂಡ್ ಆಫ್ ಜೂನ್. ಅದರ ಬಗ್ಗೆ ಹೆಚ್ಚು ವಿಚಾರ ಏನು ನಾನು ಹೇಳಕ್ಕೆ ಇಚ್ಛಿಸ್ತಾ ಇಲ್ಲ, ಬಟ್ ದ ಫ್ಯಾಕ್ಟ್ ಈಸ್ ಅಡ್ಮಿಷನ್ ಟಿಕೆಟ್ ತೊಗೊಂಡಿದ್ದಾರೆ ಹೈಕೋರ್ಟ್ ನಿರ್ಣಯದ ಪ್ರಕಾರ. ಅಲ್ಲಿ ಸ್ಕೂಲಿಂದ ಯೂನಿಫಾರ್ಮ್ ಇದ್ದರೆ ಸ್ಕೂಲ್ ಯೂನಿಫಾರ್ಮ್ನಿಂದ ಮಾಡಲಿಕ್ಕೆ ಅವಕಾಶ ಇದೆ, ಅದು ಇಂಡಿವಿಜುವಲ್ ವೈಯಕ್ತಿಕ ನಿರ್ಣಯವಾಗಿರ್ತದೆ. ಸೊ ಹಾಗಾಗಿ ಅಲ್ಲಿ ಅವರು ಗೈರ